ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ ಒಂದು ವಚನ ಈಗಿನ ಸಮಾಜವನ್ನು ಕುರಿತು ಹೇಳಿದಂತಹದ್ದು. ಜಾತಿ ಬಿಡಿದು ಸೂತಕವ ನರಸುವೆ, ಜ್ಯೋತಿ ಬಿಡಿದು ಕತ್ತಲೆಯ ನರಸುವೆ, ಇದೇಕೋ ಮರಳು ಮಾನವ? ವಿಪ್ರ ಶತಕೋಟಿಗಳಿದ್ದಲ್ಲಿ ಫಲವೇನು? ಭಕ್ತ ಶಿಖಾಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದಪುರುಷ ನಂಬು ಕೆಡಬೇಡ ಮಾನವ ಎಂದು ಈ ವಚನ ಬಸವಣ್ಣನವರು 12ನೇ ಶತಮಾನದಲ್ಲಿ ಇರತಕ್ಕಂಥ ಜಾತಿ ಶ್ರೇಣಿಗಳನ್ನು ಕುರಿತು, ವರ್ಣಾಶ್ರಮಗಳನ್ನು ಕುರಿತು ಹೇಳಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರಂದರೆ, ಅವರು ಜಾತಿಯನ್ನು ಹಿಡಿದು ಮೇಲು ಕೀಳು ಎಂಬ ದೋಷಗಳನ್ನು ಹುಡುಕುತ್ತಾ ಹೋಗಬೇಡ. ಯಾಕಂತಂದರೆ ಇವತ್ತಿನ ಸಮಾಜದಲ್ಲಿ ಕೇವಲ ಜಾತಿಯಿಂದನೇ ಮನುಷ್ಯ ಹಾಳಾಗುತ್ತಿರೋದನ್ನು ನಾವು ಕೂಡ ನೋಡ್ತಾ ಇದ್ದೀವಿ. ಜಾತಿಯನ್ನು ಹಿಡಿದು ಸೂತಕವನ್ನು ಅರಿಸುತ್ತಿರುವೆ, ಮತ್ತು ಜ್ಯೋತಿಯನ್ನು ಹಿಡಿದು ಕತ್ತಲೆಯನ್ನು ಅರಿಸುವೆ, ಇದೇಕೋ ಮರಳು ಮಾನವ ಎಂದು ಕೇಳ್ತಿದ್ದಾರೆ. ಇದೇಕೋ ಮರಳು ಮಾನವ ಅಂದರೆ ಎಂಥ ನೀವು ಹುಚ್ಚದೆಯಪ್ಪ, ನೀ ಈ ರೀತಿ ಕೇಳ್ತೀಯಲ್ಲ. ಜ್ಯೋತಿಯನ್ನು ಹಿಡಿದು ಕತ್ತಲೆಯನ್ನು ಅರಿಸೋದು ಎಷ್ಟು ಹಾಸ್ಯಾಸ್ಪದವೋ, ಹಾಗೆ ಜ್ಯೋತಿಯನ್ನು ಹಿಡಿದು ನೀನು ಸೂತಕವನ್ನು ಅರಿಸೋದು ಕೂಡ ಅಷ್ಟೇ ಹಾಸ್ಯಾಸ್ಪದ ಅನಿಸ್ತದೆ. ಯಾಕಂದರೆ ಯಾರ ಮನಸ್ಸಿನಲ್ಲಿ ಬೆಳಕು ತುಂಬಿರ್ತದೋ ಆ ಮನಸ್ಸಿನಲ್ಲಿ ಯಾವತ್ತೂ ಯಾರ ಬಗ್ಗೆ ಆ ಚೈತನ್ಯ ಒಂದೇ ಕಾಣಿಸ್ತದೆ ಹೊರತು ಅಲ್ಲಿ ಜಾತಿ ಕಾಣಿಸೋದೇ ಇಲ್ಲ. ಅದಕ್ಕೆ ಜ್ಯೋತಿಯನ್ನು ಹಿಡಿದು ಕತ್ತಲೆ ಅರಿಸೋದು ಹೇಗೋ ಅದೇ ರೀತಿ ನಾವು ಕೂಡ ಬೆಳಕನ್ನು ಹಿಡ್ಕೊಂಡು ಕತ್ತಲೆಯನ್ನು ಹುಡುಕೋದು ತಪ್ಪಾಗುತ್ತೆ ಅಂತ ಇಲ್ಲಿ ಹೇಳ್ತಾಯಿದ್ರು. ವಿಪ್ರ ಶತಕೋಟಿಗಳಿದ್ದಲ್ಲಿ ಏನು, ವಿಪ್ರರು ಕೋಟಿಗಟ್ಟಲೆ ಇದ್ದರೂ ಪರವಾಗಿಲ್ಲ, ಆದರೆ ಒಬ್ಬ ಭಕ್ತ ಶಿಖಾಮಣಿ ಏನಿದ್ದಾರೆ ಅದು ಭಾಳ ಶ್ರೇಷ್ಠ. ನಮ್ಮ ಒಂದು ರುದ್ರಾಕ್ಷಿ ಸರದಲ್ಲಿ ಒಂದು ಮಣಿ ಇರ್ತದೆ, ಅದು ಒಂದು ಮೂಲ, ಎಲ್ಲಿ ಎಣಿಸೋಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ತಿರ್ಗಾ ಅಲ್ಲೇ ಬರ್ತೀವಿ. ಆ ಒಂದು ಶಿಖಾಮಣಿ ಭಾಳ ಪ್ರಮುಖವಾಗಿರ್ತದೆ. ಹಾಗೆ ಒಬ್ಬ ಭಕ್ತ ಪ್ರಮುಖ ಆಗಿರ್ತಾನೆ, ಉಳಿದೆಲ್ಲ ಭಕ್ತ ಶಿಖಾಮಣಿ ಅಂದರೆ ಎಷ್ಟು ವಿಪ್ರರಿದ್ದರೂ ಕೂಡ ಒಬ್ಬ ಭಕ್ತ ಶಿಖಾಮಣಿ ಇರೋದು ಭಾಳ ಮುಖ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಕೂಡಲ ಸಂಗನ ಶರಣರ ಪಾದ ಪುರುಷ ನಂಬು ಕೆಡಬೇಡ ಮಾನವ, ಇದೊಂದು ಹೇಳುವಾಗ ಇಲ್ಲೊಂದು ಆದೇಶ ಅಲ್ಲದೇ ಒಂದು ಆಜ್ಞೆ ಅಂತ ನಮಗೆ ಅನಿಸ್ತದೆ. ಯಾಕಂತಂದರೆ ಶರಣರ ಪಾದ ಪುರುಷ ಅಂದಾಗ ಶರಣರ ಪಾದಕ್ಕೆ ಬಹಳ ಮಹತ್ವ ಇತ್ತು. ಯಾಕಂದರೆ ಶರಣರ ಪಾದ ಆಚರಣೆಯನ್ನು ಮಾಡಿದಂಥದ್ದು. ಆಚರಣೆ ಅಂದ್ರೆ ಲಿಂಗ, ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮಾಗಿರೋದ್ರಿಂದ ಆಚಾರವಂದರೆ ನಾವು ಯಾವ ದೇವನಡೆಗೆ ಯಾವುದು ನಮ್ಮನ್ನು ಕರೆದುಕೊಂಡು ಹೋಗ್ತದೋ ಅದಕ್ಕೆ ಆಚಾರ ಅಂದರು. ಅಂಥ ನಡೆನುಡಿ ಒಂದಾದ ಶರಣರ ಪಾದವನ್ನು ನಾವು ನಂಬಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ನೀ ನಂಬು ಕೆಡಬೇಡ ಮಾನವ, ಒಂದು ಇಲ್ಲಿ ಆಜ್ಞೆ ಮಾಡಿದಂಗೆ ನಮಗೆ ಅನಿಸ್ತದೆ. ಯಾಕಂದರೆ ಎಲ್ಲ ಪ್ರವಾದಿಗಳನ್ನು ನಾವು ನೋಡ್ತೀವಿ, ಆದರೆ ಬಸವಣ್ಣನವರು ಇಷ್ಟೊಂದು ಜಾತಿಗೋಸ್ಕರ ಹಿಂದೆ ಇದ್ದವ್ರನ್ನ ಮೇಲೆತ್ತಕ್ಕೋಸ್ಕರ ಇಷ್ಟು ತಮ್ಮ ಜೀವನವನ್ನೇ ಸವಿದೆ ಅಂತ ಮಹಾಪ್ರವಾದಿನ ನಾವು ಕಾಣೋದು ಅಪರೂಪ ಅನ್ನಿಸ್ತದೆ. ಅದಕ್ಕೆ ಹೇಳ್ತಾರೆ, ಕೊಲೆಯ ಮಾದಿಗೆ ಭಕ್ತನಾದಡೆ ಆತನ ಮನೆಯ ಸೊಣಗಂಗೆ ಪಂಚ ಮಹಾವಾದ್ಯದಲ್ಲಿ ಸನ್ಮಾನ ಮಾಡಿನೇ. ಈ ಒಂದು ವಾಕ್ಯ ಕೇಳಿದ್ರೇ ನಮಗೆ ಮೈ ರೋಮಾಂಚನ ಅನ್ನಿಸ್ತದೆ. ಹೊಲೆಯ ಭಕ್ತನಾದಡೆ ಆತನ ಮನೆಯ ಸೊಣಗಂಗೆ, ಅಲ್ಲಿ ಹೊಲೆಯ ಭಕ್ತನಿಗೆ ಆ ಸನ್ಮಾನ ಅಲ್ಲ, ಆತನ ಮನೆಯ ಸೊಣಗಂಗೆ ಸನ್ಮಾನ ಮಾಡೋದು ಅಂದರೆ ಎಂಥ ಅಪರೂಪದ ಸಂಗತಿ ಅಂತ ನಮಗೆ ಗೊತ್ತಾಗ್ತದೆ. ಆತನ ಮನೆಯ ಸೊಣಗಂಗೆ ಪಂಚವಾದ್ಯದಲ್ಲಿ ಸನ್ಮಾನ ಮಾಡಿನೇ, ಮಾಡೋದಿಲ್ವೇನು ಅಂತ ಕೇಳ್ತಾ ಇದ್ದಾರೆ ಅವರು. ಅಂದರೆ ಕೂಡಲ ಸಂಗಮ ದೇವನ ನಂಬದವನೇ ಹೊಲೆಯ. ಇನ್ನು ಹೊಲೆಯ ಅನ್ನೋದಕ್ಕೆ ಡೆಫಿನೇಷನ್ ಮತ್ತೇನು ಬೇಕಿಲ್ಲ ಅಂತ ನಂಗೆ ಅನಿಸ್ತದೆ. ಯಾಕಂದರೆ ಕೂಡಲ ಸಂಗನ ಶರಣರು ನಂಬದೇ ಇರೋದು, ಇಲ್ಲಿ ನಂಬೋದೇ ಬಹಳ ಮುಖ್ಯ. ಸಿದ್ದರಾಮೇಶ್ವರು ಕೂಡ ಒಂದು ಕಡೆ ಹೇಳ್ತಾರೆ, ನಿಮ್ಮನ್ನು ಅರಿಯದವನೇ ಪಾಪಿ, ನಿಮ್ಮನ್ನು ಅರಿದುದೇ ಪುಣ್ಯ. ಅಕ್ಕನ ವಚನದಲ್ಲಿ ಕೂಡ ನಾವು ಅದನ್ನು ನೋಡ್ಬೋದು. ದೇವ ನಿನ್ನನ್ನು ಅರಿದುದೇ ಪುಣ್ಯ, ನಿನ್ನ ಅರಿಯದಿರೋದೇ ನೀವು ಒಲಿದುದೇ ಪುಣ್ಯ, ನೀವು ಒಲಿಯದಿಹುದೇ ನರಕ ಪಾಪ ಅದ ಅಂತೇಳಿ ಹೇಳ್ತಾರೆ. ಅದಕ್ಕೆ ದೇವನನ್ನು ಅರಿತು ನಂಬುವುದೇ ಅದು ನಮ್ಮ ಪುಣ್ಯ, ಅದು ನಮ್ಮ ಭಾಗ್ಯ. ಯಾಕಂದರೆ ನಮ್ಮದು ಅರಿವಿನೇ ಜನ್ಮ ಇರೋದ್ರಿಂದ ನಾವು ಅರಿಬೇಕಾಗ್ಯದ. ಅದಕ್ಕೆ ಮುಂದೆ ಒಂದು ಸಲ ಹೇಳ್ತಾರೆ, ಜಲಬಿಂದುವಿನ ಅಂದರೆ ಹೊಲೆಗೆ ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರ್ಷ ವಿಷಯಾದಿಗಳೆಲ್ಲ ಒಂದೇ. ಆದರೆ ಈ ಜಾತಿ ಹಾಕಿದ್ರಲ್ಲಿ ತರಬೇಕು ಅಂತ ಕೇಳ್ತಾರೆ. ಎಲ್ಲ ಒಂದೇ ಇರುವಾಗ ನಾವು ಉಸಿರಾಡೋ ಗಾಳಿ ಒಂದೇ, ಓಡಾಡೋ ಭೂಮಿ ಒಂದೇ, ಬಳಸೋ ನೀರು ಒಂದೇ, ನಮ್ಮಲ್ಲೇ ಹರಿತಾ ಇರೋ ರಕ್ತ ಕೂಡ ಒಂದೇ ಇರುವಾಗ ನಾವು ಈ ಜಾತಿನ ಯಾಕೆ ಇಲ್ಲಿ ಮಧ್ಯದಲ್ಲೇ ತರಬೇಕು? ಯಾಕಂತಂದರೆ ಎಲ್ಲ ಪಂಚಭೂತಗಳಲ್ಲೇ ಜಾತಿ ಇಲ್ಲಂದಮೇಲೆ ನಮ್ಮೊಳಗಿರೋ ಪಂಚಭೂತಗಳಿಗೆ ನಾವು ಯಾಕೆ ಜಾತಿ ಇದು ಮಾಡಬೇಕು? ಎಲ್ಲರಲ್ಲಿ ಆಸೆ ಅದ, ಎಲ್ಲರಲ್ಲಿ
ವಿಷಯ ವಾಸನೆಯಾದ ಎಲ್ಲ ಆಮಿಷಕ್ಕೊಳಗಾಗೋರೆ ಯಾರು ಇದಕ್ಕೆ ಹೊರತಾಗೆ ಇಲ್ಲ ಅಂದಮೇಲೆ ಅವರು ವಿಪ್ರರು ಶ್ರೇಷ್ಠ, ಶೂದ್ರರು ಕನಿಷ್ಠ, ಈ ಭಾವ ಆದರೂ ಯಾಕೆ ಅಂತಿಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಸೊಡ್ಡಳ ಪಾಚರ್ಸನ ಒಂದು ಉದಾಹರಣೆ ನಾವು ತಗೋಬೇಕಾದ್ರೆ, ಶಿಖಿ ಬ್ರಾಹ್ಮಣ, ನಯನ ಕ್ಷತ್ರಿಯ, ನಾಸಿಕ ಬಣಜಿಗ, ಅದರ ಒಕ್ಕಲಿಗ, ಕರ್ಣ ಗೊಲ್ಲ, ಕೊರಳ ಕುಂಬಾರ, ಬಾಹು ಪಾಂಚಾಳ, ಅಂಗೈ ಉಪ್ಪಾರ, ನಾಸಿಕ ನಾಯಿಂದ, ಒಡಲು ಡೊಂಬ, ಬೆನ್ನು ಅಗಸ, ಚರ್ಮ, ಹೀಗೆ 18 ಜಾತಿಗಳು ನಮ್ಮ ಮೈಯೊಳಗೆ ಇರುವಾಗ ನಾವು ಹೊರಗೆ ಜಾತಿಯನ್ನು ಹುಡುಕ್ತೀವಲ್ಲ, ನಾವೆಂಥ ಮೂರ್ಖರು, ಅದಕ್ಕೆ ದೇವರು ಮೆಚ್ಚೋದಿಲ್ಲ ಅನ್ನೋ ಒಂದು ಅನೇಕ ಶರಣರ ಉದಾಹರಣೆಗಳನ್ನು ನಾವು ನೋಡಿದಾಗ ಇಲ್ಲಿ ಜಾತಿ ನಮಗೆ ಪ್ರಧಾನ ಅಂತ ಅನಿಸೋದಿಲ್ಲ. ಯಾಕಂದರೆ ಜಾತಿ ಇರೋದೇ ಎರಡು ಶರಣರಲ್ಲಿ, ಒಂದು ಹೆಣ್ಣು ಒಂದು ಗಂಡು. ಒಂದು ಕುಲ ಇರೋದಂದರೆ ಎರಡು, ಒಂದು ಭಕ್ತ ಮತ್ತು ಭವಿ. ಇಲ್ಲಿ ಭಕ್ತ ಭವಿ ಅಂದಾಗ ಲಿಂಗವಿಲ್ಲದವನು ಅನಾಚಾರಿಗೆ ಭವಿ ಅಂತ ಹೇಳೋದಕ್ಕಿಂತ ಅವರು ಇನ್ನೂ ಒಳಗೋಗಿ ನೋಡಿದಾಗ ದೇವರಿಗೆ ಕೂಡ ಭವಿ ಅಂದದ್ದನ್ನು ನಾವು ವಚನಗಳಲ್ಲಿ ಕಾಣ್ತೀವಿ. ಇಲ್ಲಿ ಭವಿ ಅಂದರೆ ಲಿಂಗ, ಭಕ್ತ ಅಂದರೆ ಅಂಗ. ಅಂಗ ಲಿಂಗ ಎರಡು ಒಂದಾಗದೇ ಈ ಶರಣ ಸಿದ್ಧಾಂತದ ಒಂದು ಮೂಲ ಗುರಿಯಾಗಿರೋದ್ರಿಂದ ಈ ಜಾತಿಗಳನ್ನು ಬಿಟ್ಟು ಅವರು ಎಲ್ಲಿ ಹುಟ್ಟ್ಯಾರ ಮುಖ್ಯ ಅಲ್ಲ, ಅವರ ಸಾಧನೆ ಎಷ್ಟು ಮುಖ್ಯ, ಅವರು ಎಲ್ಲಿ ಕೊನೆಯ ಅಂತ್ಯವರೆಗೂ ಹೆಂಗಿದ್ರು ಅಂತ ಹೇಳ್ತಿರಲಿ. ಯಾಕಂದರೆ ಮಾದಾರ ಚೆನ್ನಯ್ಯ ಕುಲ ಕದಿಕ ಕುಲ ತಿಲಕ ಅಂತ ಅವ್ರು ಹೇಳಬೇಕಾದ್ರೆ ಎಲ್ಲಿದ್ದವ್ರನ್ನ ಎಲ್ಲಿ ಎತ್ತಿ ಬಸವಣ್ಣನವರು ಮುಟ್ಟಿಸಿದ್ರು, ಅಲ್ಲಿ ಜಾತಿಗಳೇ ಬೇಡ, ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಈ ಭಾವವನ್ನು ಬಸವಣ್ಣನವರು ನಮಗೆ ಎಚ್ಚರಿಸಿದರು. ಇನ್ನು ಅನೇಕ ಶರಣರು ಹೇಳಿದರು, ಪಂಪನು ಹೇಳಿದ, ಮನುಷ್ಯ ಜಾತಿ ಒಲ ಅಂದರೆ ಮನುಷ್ಯ ಒಂದು ಜಾತಿ ಇರೋದೇ ಒಂದು, ಮತ್ತೊಂದು ಜಾತಿ ಇಲ್ಲವೇ ಇಲ್ಲ. ಕುಲ ಕುಲ ಅಂತ ಬಡದಾಡಿ ಕುಲಕ್ಕಾಗಿ ಒಡೆದಾಡಿ ಸಾಯ್ತೀವಿ. ಈಗ ಐನ್ಸ್ಟೈನ್ ಹೇಳ್ತಾನೆ, ದೇವರು ಜಗತ್ತನ್ನು ನಿರ್ಮಾಣ ಮಾಡಿದ, ನಾವು ಅದರಲ್ಲಿ ಗೆರೆ ಎಳೆದು ಅಮೇರಿಕಾ ಇಂಗ್ಲೆಂಡು ಭಾರತ ಅಂತ ನಾವು ಡಿವೈಡ್ ಮಾಡಿಕೊಂಡ್ವಿ. ಅದೇ ರೀತಿ ದೇವರು ಮನುಷ್ಯನನ್ನು ನಿರ್ಮಾಣ ಮಾಡಿದ, ಅದರಲ್ಲಿ ಜಾತಿ ಗೆರೆ ಎಳೆದು ಜಾತಿಗಳನ್ನು ವಿಂಗಡಿಸಿ ಅದರಾಗೆ ಒಳ್ಳೆ ಜಾತಿಗಳು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ಯಾವುದೋ ಒಂದು ಹುಡುಗನ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಾಗ ನಾವು ನಾವೇನು ಜಾತಿ ಗೀತಿ ನೋಡಲ್ಲ ಅಂತ ಹೇಳ್ಕೊತೀವಿ. ಆದರೆ ನಿಜವಾಗಲೂ ಇಷ್ಟಪಟ್ಟು ಮದುವೆ ಮಾಡಿಕೊಂಡಾಗ ಯೋಗ್ಯತೆ ಇರೋ ಮಗನಿಗೆ ಕೊಡಲಾರ್ದಂಗೆ ಎಷ್ಟೋ ಸಲ ಮದುವೆಗಳನ್ನು ಜಾತಿಗೋಸ್ಕರನೇ ನಿಂದ್ರಿಸ್ತಾರೆ. ಯಾಕಂದರೆ ಉಣಲುಡಲು ಎಲ್ಲ ಮಾಡ್ತೀವಿ, ಆದರೆ ಕೊಡುವಾಗ ಕೊಂಬುವಾಗ ಸಂಬಂಧ ಬೆಳೆಸುವಾಗ ಮಾತ್ರ ಜಾತಿನ ಬಿಡೋ ಧೈರ್ಯ ನಮಗಿನ್ನೂ ಬಂದಿಲ್ಲ. ಒಂದು ರೀತಿ ನಾವೆಲ್ಲ ಹೇಡಿಗಳೇನೋ ಅಂತ ನಮಗೆ ಅನ್ನಿಸ್ತದೆ. ಆವಾಗ ಶರಣರು ಎಷ್ಟು ಮುಂದುವರೆದವರಾಗಿದ್ದರು, ಯಾವ ಜಾತಿಯನ್ನು ನೋಡಲಿಲ್ಲ, ಕುಲವನ್ನು ನೋಡಲಿಲ್ಲ, ಅವರ ಹುಟ್ಟು ಎಂಥದ್ದಾಯಿತು ಅಂತ ನೋಡಲಿಲ್ಲ. ಅರಮನೆಯಲ್ಲಿ ಹುಟ್ಟಿರ್ಬೋದು, ಕೊಟ್ಟಿಗೆಯಲ್ಲಿ ಹುಟ್ಟಿರ್ಬೋದು, ಅದು ಮುಖ್ಯ ಅಲ್ಲ, ಅವನ ಸಾಧನೆ ಮುಖ್ಯ ಅನ್ನೋದನ್ನು ಇಲ್ಲಿ ನಾವು ಜಾತಿಯಿಂದ ಒಂದು ಅಳತೆ ಪ್ರಮಾಣ ಇಟ್ಟುಕೊಂಡು ಅಳೀಲಿಕ್ಕೆ ಆಗೋದಿಲ್ಲ. ಅದರಿಂದ ಸಮಾಜ ಒಡೆದು ಹೋಗ್ತದೆ, ದೇಶ ಒಡೆದು ಹೋಗ್ತದೆ, ಯುದ್ಧಗಳು ಆಗ್ತವೆ, ಆದರೂ ನಾವಿನ್ನೂ ಕಲ್ಕೊಂಡಿಲ್ಲ. ಈ ಇಂಗ್ಲೆಂಡ್ನವರೆಲ್ಲ ಬ್ರಿಟಿಷರು ನಮ್ಮನ್ನು ಆಳಿ ಲಾರ್ಡ್ ಮೌಂಟ್ ಬ್ಯಾಂಟನ್ ಒಂದು ಮಾತು ಹೇಳೋದ, ಭಾರತೀಯರೆಲ್ಲ ಮಹಾನ್ ಶಾಣ ಜ್ಞಾನಿಗಳಿದ್ರಿ, ಆದರೆ ನೀವು ಒಂದು ದಿನ ಜಾತಿಯ ಮೂಲಕವೇ ನಿಮ್ಮ ದೇಶವನ್ನು ಹೊಡ್ಕೊಳ್ಳೋಂಥ ಪರಿಸ್ಥಿತಿ ತಂದುಕೋತೀರಿ ಅನ್ನೋ ಒಂದು ಎಚ್ಚರಿಕೆ ಗಂಟೆ ಬಾರಿಸಿದ್ದ. ಆದರೂ ಕೂಡ ನಾವು ಅದನ್ನೆಲ್ಲ ಮರೆತು ಈಗಲೂ ಕೂಡ ಜಾತಿ ಜಾತಿ ಒಳಪಂಗಡಗಳಲ್ಲಿ ಹೋಗಿ ನಮ್ಮನ್ನು ನಾವು ಅದಕ್ಕೆ ಒಂದು ಮೂರ್ಖತನಕ್ಕೆ ಒಂದು ದೌರ್ಬಲ್ಯಕ್ಕಾಗಿ ನಮ್ಮ ಮಕ್ಕಳನ್ನೂ ಬಲಿ ಕೊಡ್ತಾ ಇದ್ದೀವಿ. ನಾವು ಯಾರೇ ಇರಲಿ, ಯಾವುದೇ ಧರ್ಮದವ್ರು ಇರಲಿ, ನಮ್ಮ ಗುರು ಕೊಟ್ಟಂಥ ಧರ್ಮ ಪಾಲನೆ ಮಾಡೋದ್ರಿಂದ ನಮ್ಮ ಮನೆ ಸಮಾಜ ದೇಶ ಅಭಿವೃದ್ಧಿ ಆಗ್ತದೆ ಮತ್ತು ಸುಂದರವಾಗಿರ್ತದೆ. ಸ್ವಾಮಿಗೆ ರಾಯಮ್ಮನ ಒಂದು ವಚನ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿಯುವವರ ನಾರನೂ ಕಾಣೆ, ಎನ್ನ ಕಾಲೊಳಗಣ ಮುಳ್ಳ ತೆಗೆಯುವವರ ನಾರನೂ ಕಾಣೆ, ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ಸುಡುವವರ ನಾರನೂ ಕಾಣೆ, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವ ನಾರನೂ ಕಾಣೆ. ಆದ್ಯರ ವೇದ್ಯರ ವಚನಗಳಿಂದ ಅರಿದೆವೆಂಬರು ಅರಿಯಲಾರರು ನೋಡ, ಎನ್ನ ಕಣ್ಣೊಳಗಣ ಕಟ್ಟಿಗೆ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳು ನಾನೇ ತೆಗೆಯಬೇಕು, ಎನ್ನ ಅಂಗದಲ್ಲಿದ್ದ ಅಹಂಕಾರವ ನಾನೇ ಸುಡಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು, ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು. ಇಲ್ಲಿ ಶರಣ ಹೇಳೋ ಈ ವಚನ ಸ್ವಾವಲಂಬನೆಯ ಒಂದು ಪ್ರತೀಕವಾಗಿದೆ. ಯಾಕಂತಂದರೆ ನಮ್ಮಲ್ಲಿ ಸ್ವಾವಲಂಬನೆ ಬಹಳ ಕಡಿಮೆ, ಅವಲಂಬನೆಯೇ ಜಾಸ್ತಿ. ಆದರೆ ನಾವು ಲೌಕಿಕವಾಗಿ ಅವಲಂಬನೆ ಇಲ್ಲದೆ ಬದುಕೋಕ್ಕಾಗೋದೇ ಇಲ್ಲ, ಆದರೆ ನಾವು ವೈಯಕ್ತಿಕವಾಗಿ ನಮ್ಮ ಸ್ವಾವಲಂಬನೆಯನ್ನು ನಾವು
ಉಳಿಸ್ಕೋಬೇಕನ್ನೋ ಒಂದು ಸಂದೇಶ ಈ ವಚನದಲ್ಲಿ ಕಾಣಿಸ್ತದೆ. ಯಾಕಂತಂದರೆ ಯಾರೇ ಗುರುಗಳಿರ್ಬೋದು, ಯಾರೇ ಇದು ಇರ್ಬೋದು, ನಮ್ಮ ಹಿರಿಯರಿರ್ಬೋದು, ಹೀಗೆ ಮಾಡೋ ಅನ್ನೋ ಒಂದು ಮಾರ್ಗದರ್ಶನ ಕೊಡ್ತಾರೆ ಹೊರತು ಅವರು ನಮ್ಮನ್ನು ಇಲ್ಲಿ ಎಲ್ಲಿಗೆ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸೋಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾಳೆ ನಮ್ಮ ಕಣ್ಣೊಳಗಿನ ಕಟ್ಟಿಗೆ ನಾವೇ ಮುರಿಯಬೇಕು ಅಂದಾಗ ಇಲ್ಲಿ ಕಣ್ಣೊಳಗಿನ ಕಟ್ಟಿಗೆ ಅಂದರೆ ಇದು ಕಾಮ. ಅದು ಕಣ್ಣೊಳಗಿಂದು ಅಂದಾಗ ನಮ್ಮ ಕಾಮ ಶುರುವಾಗದೆ ಈ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥ ಕಣ್ಣಿನಿಂದ. ಆ ಕಣ್ಣಿನಿಂದ ನೋಡಿದಾಗೇ ಮನಸ್ಸು ಬಯಸ್ತದೆ, ಮನಸ್ಸು ಬಯಸಿದ್ದು ಸಿಗಲಾರ್ದಾಗ ನಮಗೆ ದುಃಖ ಆಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ ಈ ಆಸೆ ಬಯಕೆ ಈ ಕಾಮ ಇವೆಲ್ಲ ಇದರಿಂದನೇ ನಾವು ದುಃಖ ತಂದ್ಕೊತೀವಿ, ಅದಕ್ಕೆ ನಾವು ಬಯಸದೇ ಇರೋದೇ ಒಳ್ಳೆಯದು ಅಂತ. ಆಸೆಯಿಂದನೇ ಬಂಧನ, ನಿರಾಶೆಯಿಂದಲೇ ಮುಕ್ತಿ. ಬಸವಣ್ಣವ್ರು ಹೇಳಿದಂಗೆ ಆಸೆ ಎಂಬ ಪಾಶದಲ್ಲಿ ಭವಬಂಧನ ಆಗಿದ್ದೇನಯ್ಯ ಎಂದು ಹೇಳುತ್ತಾರೆ. ಅದಕ್ಕೆ ಆಸೆ ಎಂಬುದು ಇನ್ನೊಬ್ಬರ ಹಂಗಿನಲ್ಲಿ ಇರ್ತಕ್ಕಂಥದ್ದು, ನಿರಾಶೆ ಎಂಬುದು ನಾವು ನಮ್ಮ ಅವಲಂಬನೆಯಲ್ಲಿ ನಾವೇ ಇದ್ದಂತೆ ಅನ್ನಿಸ್ತದೆ. ಅದಕ್ಕೆ ಅವ್ರು ಹೇಳಿದರು ಆಸೆಯಿಂದ ಮುಕ್ತನಾಗಬೇಕಾದ್ರೆ ನಾವು ಆಸೆ ಪಟ್ಟು ನಿರಾಶೆ ಅನುಭವಿಸೋದಲ್ಲ, ಆಸೆಯೇ ಆಗದಿರುವಿಕೆ. ಈ ರೀತಿ ನಾವು ನಿರಾಶೆಯನ್ನು ಅನುಭವಿಸಿದಾಗ ನಾವು ನಿಜವಾಗ್ಲೂ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಆಸೆ ಅಂದ ಕೂಡಲೇ ಒಬ್ಬರ ಅಧೀನ ಆಗಿಬಿಡ್ತೀವಿ, ಅದಕ್ಕೆ ಅಂಥ ಆಸೆಯನ್ನು ಬಿಡಬೇಕು. ಅಲ್ಲಮ್ಮ ಪ್ರಭುಗಳು ಹೇಳಿದರು ಆಸೆನೇ ಮನದ ಮುಂದಣ, ಆಸೆನೇ ಮಾಯೆ ಆಗಿದೆ. ಹೆಣ್ಣು ಹೊನ್ನು ಮಣ್ಣು ಇವು ಏನು ಆಸೆ ಮಾಯೆ ಅಲ್ಲ, ಆಸೆ ಮಾಯೆ ಆಗಿದೆ ಇಲ್ಲಿ. ಅದಕ್ಕೆ ಆಸೆನೇ ಬಿಟ್ಬಿಡ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಆಸೆ ಬಿಡೋದಂದರೆ ಒಳ್ಳೆ ಆಸೆಗಳನ್ನ ಬಿಡೋದಲ್ಲ, ಕೆಟ್ಟ ದುರಾಸೆಗಳನ್ನು ವಿಪರೀತ ಅತಿಯಾದ ಆಸೆಯನ್ನು ಬಿಡಬೇಕು ಅಂತೇಳಿ ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲು ಎನ್ನ ಕಾಲೊಳಗಣ ಮುಳ್ಳು ನಾನೇ ತೆಗೆಯಬೇಕು. ಕಾಲೊಳಗಣ ಮುಳ್ಳು ಅಂದರೆ ಇಲ್ಲಿ ಕಾಲೊಳಗೆ ಮುಳ್ಳಿತ್ತಂದರೆ ಅದು ಯಾವಾಗಲೂ ಅಳುಕ್ತಾನೆ ಇರ್ತದೆ, ಅದರಿಂದ ನಮಗೆ ಭಾಳ ತೊಂದರೆ ಆಗ್ತಿರ್ತದೆ. ಅದೇ ರೀತಿ ಇಲ್ಲಿ ಮುಳ್ಳನ್ನು ಸಂಶಯಕ್ಕೆ ಹೋಲಿಸಿದಾಳೆ ಶರಣೆ. ಆ ಮುಳ್ಳನ್ನು ತೆಗೆದಾಗ ನಾವು ಹೆಂಗೆ ಆರಾಮಾಗ್ತೀವೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಸಂಶಯ ನಿವಾರಣೆ ಆಗಬೇಕು. ನಿವಾರಣೆ ಆದಾಗ ನಾವು ನಿಶ್ಚಿಂತವಾಗಿ ಸಮಾಧಾನವಾಗಿ ಶಾಂತವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಂಶಯನ ಕೀಟ ಮನಸ್ಸಿನಲ್ಲಿ ಹೋಗಿಬಿಟ್ರೆ ನಮ್ಮ ಮನೆಯೂ ನರಕ ಆಗ್ಬೋದು, ಸಮಾಜ ಒಡಕಾಗ್ಬೋದು. ಇದರಿಂದ ಏನಾಗ್ತದೆ, ಯಾರಿಗೂ ನೆಮ್ಮದಿ ಇಲ್ಲ. ಆದರೆ ಅದನ್ನು ನಾವೇ ತೆಕ್ಕೋಬೇಕು, ಬೇರೆಯವ್ರು ತೆಗೆಯೋಕೆ ಆಗೋದಿಲ್ಲ. ಸಂಶಯ ಒಂದು ಸ್ನೇಹಿತರಲ್ಲಿ ಗಂಡ ಹೆಂಡತಿಯಲ್ಲಿ ಬಂದರಂತೂ ಸಂಸಾರ ನರಕ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಆದರೆ ಆ ಸಂಶಯವನ್ನು ನಾವೇ ವಿಚಾರ ಮಾಡಿ ಒಂದು ಮನದ ದೌರ್ಬಲ್ಯ ಅಂತ ತಿಳ್ಕೊಂಡು ಅದನ್ನು ಸಕಾರಾತ್ಮಕ ಚಿಂತನೆಗೆ ತೊಡಗಿಸ್ಬೇಕೇ ಹೊರತು ನಕಾರಾತ್ಮಕ ಚಿಂತನೆ ಮಾಡೋದ್ರಿಂದ ಮತ್ತೆ ನಮ್ಮ ಮನಸ್ಸು ಸಂಶಯಕ್ಕೆ ಒಳಗಾಗ್ತದೆ. ಇನ್ನು ಪಾರಲೌಕಿಕದಲ್ಲಿ ನೋಡಿದರೆ ಗುರುಗಳು ಸಂಶಯ ನಿವಾರಣೆ ಮಾಡ್ಬೋದು, ಈ ಒಂದು ಲೌಕಿಕದಲ್ಲಿದ್ದು ಈ ಸಂಶಯದಿಂದ ನಾವು ಹೊರಗೆ ಬರಬೇಕಾದ್ರೆ ಸ್ವತಃ ನಾವೇ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅಂತೇಳಿ ತಿಳಿಸ್ತಾರೆ. ಹಾಗೆಯೇ ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು. ಅಹಂಕಾರ ಅಹಂಕಾರ ಅಂತೂ ನಾವೀಗ ಅದನ್ನು ಪೋಷಣೆ ಮಾಡ್ತೀವಿ ಅನ್ನಂತ ನನಗನ್ನಿಸ್ತದೆ. ಯಾಕಂದರೆ ಮಕ್ಕಳಲ್ಲಿ ನೋಡ್ತೀವಿ ನೀ ಒಂದೇ ರ್ಯಾಂಕೇ ಬರಬೇಕು, ನೀ ಯಾರನ್ನು ಹಿಂದೆ ಬಿದ್ದೆ ಅಂದರೆ ನಿನಗೆ ಅದೊಂದು ಅಹಂಕಾರದ ನಿರಸನ ಆದಂಗೆನೆ, ನೀನು ಮುಂದೆ ಬರಬೇಕಾದ್ರೆ ಫಸ್ಟ್ ರ್ಯಾಂಕೇ ಬರಬೇಕು. ಅದಕ್ಕೋಸ್ಕರ ಮಕ್ಕಳಿಗೆ ಎಷ್ಟು ತೊಂದರೆ ಕೊಡೋಕ್ಕೂ ನಾವು ರೆಡಿದ್ದೀವಿ. ಆ ಸಣ್ಣವರಿಂದ ಮುದುಕರವರೆಗೂ ಎಲ್ಲರಲ್ಲಿ ಅಹಂಕಾರ ಎಷ್ಟು ಬೇರ್ಬಿಟ್ಟದಂದರೆ ಅದಕ್ಕೋಸ್ಕರ ನಮ್ಮನ್ನು ಅದು ಸರ್ವನಾಶ ಮಾಡ್ತಕ್ಕಂಥದ್ದು. ಅಹಂಕಾರ ಅಂದರೆ ವಿಭಜನೆ ಮಾಡ್ತಕ್ಕಂಥದ್ದು, ಅದು ಎಂದೂ ನಮ್ಮ ದೇವನಡೆಗೆ ಹೋಗೋಕ್ಕೆ ಬಿಡೋದಿಲ್ಲ. ಅದು ದೇವರಿಗೆ ನಮಗಿರುವ ಅಡ್ಡಗೋಡೆ ಆಗಿರೋದ್ರಿಂದ ಆ ಅಹಂಕಾರ ಕಳೆದಾಗ ಮಾತ್ರ ನಾವು ದೇವನಲ್ಲಿ ಹೋಗ್ಬೋದು. ಅದಕ್ಕೆ ಡಿ ವಿ ಜಿಯವ್ರ ಮಾತು ಹೇಳ್ತಾರೆ ಅಹಂ ಹೆಂಗದಂದರೆ ಭಾಳ ವೇಗವಾಗಿ ಹೋಗ್ತಕ್ಕಂಥ ವಾಹನ ಇದ್ದಂಗೆ, ನಿರಹಂ ಹೆಂಗದಂದರೆ ಮಿತವಾಗಿ ವೇಗವನ್ನು ನಿಯಂತ್ರಣ ಮಾಡ್ತಾ ಹೋಗೋದು. ಅದಕ್ಕೆ ಅಹಂಕಾರದಿಂದ ಹೋಗಿ ನಾವು ಆಕ್ಸಿಡೆಂಟ್ ಮಾಡ್ಕೊಳ್ಳೋಕ್ಕಿಂತ ನಿರಹಂಕಾರದಿಂದ ಹೋಗಿ ಹಿತವಾದ ಸುಖವಾದ ಪ್ರಯಾಣವನ್ನು ಜೀವನವನ್ನು ಸಾಗಿಸ್ಬೇಕನ್ನೋ ಒಂದು ವಿಚಾರವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅಂಥ ಅಹಂಕಾರವನ್ನು ಕಳ್ಕೊಬೇಕಾದ್ರೆ ಕೂಡ ನಾವೇ ಪ್ರಯತ್ನ ಪಡಬೇಕಾಗ್ತದೆ, ಬೇರೆಯವರು ಅದನ್ನು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ನೋಡಿದ್ರೆ ನಮ್ಮನ್ನು ನೋಡಿ ಆಡ್ಕೋತಾರೋ ಎನ್ನೋ ಒಂದು ಭಯ ನಮಗೆ ಕಾಡ್ತಿರ್ತದೆ. ನಾವು ಎಲ್ಲಕ್ಕಿಂತ ಹೆಚ್ಚು ನಾನು ನಂದು ನನ್ನಿಂದ ಇದು ಹೋಗಿ ದೇವ ಇದು ನೀನು ನಿನ್ನಿಂದ ನೀ ಮಾಡಿದರೆ ಆಯಿತು ಅನ್ನೋ ಭಾವ ನಮ್ಮಲ್ಲಿ ಬರಬೇಕು. ಅದಲ್ಲದೆ ನಾನು ಎಷ್ಟು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ನಾ ಅನ್ನೋದು ಇರಬಾರ್ದು. ನಾನು ಅಂದ ಕೂಡಲೇ ಮಾಡಿದ್ದೆಲ್ಲ ವ್ಯರ್ಥ ಆಗ್ತದೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನು ಇಲ್ಲದಂತಿರಬೇಕು, ನೀ ಮಾಡಿಸಿದಂತೆ ಅಂತ ಒಂದು ಶರಣಾಗತಿ ಭಾವ ನಮ್ಮಲ್ಲಿ ಬಂದಾಗ ಅಹಂಕಾರವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮುಂದೆ ಆಕೆ ಹೇಳ್ತಾಳೆ ಎನ್ನ ಮಾಯಾ ಪ್ರಪಂಚವನ್ನು ನಾನೇ ಬಿಡಿಸಬೇಕು. ಅಂದರೆ ಬಿಡಿಸೋರು ಯಾರನ್ನೂ ಕಾಣೆ, ಯಾರೂ ಇಲ್ಲ ಬಿಡಿಸೋರು. ಮಾಯೆ ಅಂದರೆ ಏನಿಲ್ಲ ಇಲ್ಲಿ, ಮಾಯೆ ನಮ್ಮ ಒಂದು ಅದಕ್ಕೆ ಅಸ್ತಿತ್ವನೇ ಇಲ್ಲ. ಮಾಯೆ ಅಂದ್ರೇ ಅರ್ಥ ಅದು ಇಲ್ಲ, ಮಾ ಅಂದರೆ ಅದು, ಯ ಅಂದರೆ ಇಲ್ಲ, ಅದು ಇಲ್ಲ. ಇಲ್ಲದಕ್ಕೆ ನಾವು ಅಸ್ತಿತ್ವ ಕೊಟ್ಟು ಅದು ಕಾಡಿಸ್ತು ಅಂತ ನಾವು ಹೇಳ್ತಾ ಇರ್ತೀವಿ. ಅದಕ್ಕೆ ಮಾಯೆನೇ ಇಲ್ಲ.
ಚನ್ನಬಸವಣ್ಣವ್ರನ್ನ ಹೇಳ್ತಾರೆ ಹೆಂಗಂತಂದರೆ ಅದು ಇಲ್ಲದ ಮಾಯೆಯ ಉಂಟೆನಿಸಿ ನೀವು ಬಳಲಬೇಡ ಮಾನವ, ಅದು ಇಲ್ಲ, ಅದಕ್ಕಾಗಿ ನಾವು ಬಳಲಬೇಕಾಗಿಲ್ಲ, ಅದಕ್ಕೆ ಯಾವುದು ಮಾಯೆ ಅಲ್ಲ, ನಮ್ಮ ದೌರ್ಬಲ್ಯವೇ ನಮ್ಮನ್ನು ಕಾಡ್ತಿರ್ತದೆ. ಅದಕ್ಕೆ ಅದಕ್ಕೆ ಮಾಯಕ್ಕೆ ಒಳಗಾಗಲೋ ಎಲ್ಲರೂ ಇಂದ್ರ ಚಂದ್ರ ಸುರರು ಎಲ್ಲರೂ ಕೂಡ ಮಾಯಕ್ಕೆ ಒಳಗಾಗ್ಯಾರ. ಯಾಕಂದರೆ ಅದೊಂದು ದೌರ್ಬಲ್ಯ, ಅದಕ್ಕೆ ಅಸ್ತಿತ್ವ ನಾವು ಕೊಟ್ಟು ಮಾಯಕ್ಕೆ ಒಳಗಾಗಿದ್ದೀವಿ. ಒಟ್ಟು ಒಂದು ಗಿಡನ ನಾವೇ ಹಿಡ್ಕೊಂಡು ಗಿಡ ಬಿಡ್ತಾ ಇಲ್ಲ ಅನ್ನೋದು ಎಷ್ಟು ಹಾಸ್ಯಾಸ್ಪದವಾದವೋ ಹಾಗೆ ಮಾಯೆ ಕೂಡ ನಮ್ಮನ್ನು ಕಾಡ್ತಾ ಇರ್ತದೆ. ಕೊನೆಗೆ ರಾಯಮ್ಮ ಹೇಳ್ತಾಳಂದರೆ, ಆದ್ಯರ ವೇದ್ಯರ ವಚನಗಳಿಂದ ನಾವು ಅರಿದೆವೆಂಬರು ಅರಿಯಲಾರರು ನೋಡ, ಅರಿದೆವೆಂಬರು ಅರಿಯಲಾರರು ನೋಡ. ಯಾಕಂತಂದರೆ ಕೇವಲ ವಚನಗಳನ್ನು ಓದೋದರಿಂದ ಎಲ್ಲ ಪುಸ್ತಕ ಜ್ಞಾನ ನಾವು ಪಡೆಯೋದರಿಂದ ಅದು ಅರಿತಂತೆ ಅಲ್ಲ. ಅರಿಯುವುದಂತಂದರೆ ನಾವು ಮೂಲ ಸ್ವರೂಪವನ್ನು ಅರಿಬೇಕಾಗಿದೆ. ಅದನ್ನು ಒಂದು ಗುರು ನಮಗೆ ಅರಿಸಿದ್ರೂ ಕೂಡ ಅದನ್ನು ನಮ್ಮ ಮನಸ್ಸು ಒಂದು ಸಲ ಜಾಗೃತ ಮಾಡ್ತಾನೆ ಗುರು, ನಂತರ ನಮ್ಮ ಅರಿವೇ ನಮಗೆ ಗುರು ಆಗ್ತದೆ. ಅದರಿಂದ ನಾವು ನಮ್ಮ ಸ್ವಂತಿಕೆಯನ್ನು ಅರಿಯೋದು ಅರಿಯೋದು ಅಂತಂದರೆ ಮತ್ತೇನಲ್ಲ, ದೇವರ ಸ್ವರೂಪ ಹೆಂಗದ, ನಾವು ಎಲ್ಲಿಂದ ಬಂದ್ವಿ, ಎಲ್ಲಿ ಹೋಗಬೇಕು, ಇದನ್ನು ನಾವು ಅರಿಬೇಕಾಗ್ಯದ. ಅದಕ್ಕೆ ಸ್ವಾನುಭಾವವೇ ಬೇಕಾಗ್ಯದ. ಸ್ವಾನುಭಾವ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಸ್ವಾನುಭಾವ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನಾವೀಗ ಸಕ್ಕರೆ ತಿಂದು ಸಿಹಿಯಾದಂಥ ನಾವೇ ಅನುಭವಿಸೋಕ್ಕೆ ಹೊರತು ಬೇರೆಯವರು ಅದು ಸಿಹಿಯಾದ ಅಂದರೆ ಅದನ್ನು ನಂಬೋದಕ್ಕೆ ಆಗೋದಿಲ್ಲ. ಸಕ್ಕರೆ ಸಿಹಿಯಾದ ಅಂತ ನಾವು ನಂಬಿಕೆ ಬಂದಮೇಲೆ ಗುರು ಬಂದದು ಇಲ್ಲ ಕಹಿಯಾದ ಅಂದರೂ ಇಲ್ಲ ಇಲ್ಲ ಅದು ಸಿಹಿನೇ ಅದ ಅನ್ನೋಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಬರಬೇಕು. ಅದಕ್ಕೆ ಸ್ವಾನುಭಾವ ಅಂತಾರೆ. ಬರೀ ಬೇರೆಯವ್ರು ಹೇಳಿದ್ದನ್ನು ಕೇಳೋದ್ರಿಂದ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಶರಣರು ಏನು ಮಾಡಿದರು, ಸ್ವಾನುಭಾವ ಭಾಳ ಮಹತ್ವ ಕೊಟ್ಟರು. ಸ್ವಾನುಭಾವ ಇಲ್ಲದೆ ಏನು ಮಾಡೋಕ್ಕಾಗಲ್ಲ, ಯಾವ ಜ್ಞಾನವನ್ನು ಪಡೆಯೋಕ್ಕಾಗಲ್ಲ. ನಮ್ಮನ್ನು ನಾವು ನಿಯಂತ್ರಣ ಮಾಡ್ಕೊಳ್ಳೋದಾಗಲಿ, ನಮ್ಮನ್ನು ನಾವು ತಿದ್ದುಕೊಳ್ಳೋದಾಗಲಿ, ಅದಕ್ಕೆ ಸ್ವಾನುಭಾವವೇ ಬೇಕು. ಎಲ್ಲರೂ ಮಾರ್ಗ ತೋರಿಸೋರು, ಅಲ್ಲಿಗೆ ಹೋಗೋರು ನಾವೇ. ಅದಕ್ಕೆ ರಾಯಮ್ಮ ಹೇಳ್ತಾಳೆ, ಎನ್ನ ಕಣ್ಣಲ್ಲಿ ಕಟ್ಟಿಗೆ ನಾನೇ ತೆಗೆಯಬೇಕು, ಎನ್ನ ಕಾಲೊಳಗಿನ ಮುಳ್ಳು ನಾನೇ ತೆಗೆಯಬೇಕು, ಎನ್ನ ಮನದಲ್ಲಿ ಅಹಂಕಾರ ನಾನೇ ತೆಗೆಯಬೇಕು, ಎನ್ನ ಮಾಯಾ ಪ್ರಪಂಚ ನಾನೇ ಬಿಡಿಸಬೇಕು, ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು. ಗುರು ಲಿಂಗ ಕೊಡ್ತಾನೆ, ದೀಕ್ಷೆ ಕೊಡ್ತಾನೆ, ಮಂತ್ರ ಕೊಡ್ತಾನೆ, ಎಲ್ಲ ಕೊಡ್ತಾರೆ, ಹಿಂಗಿರಪ್ಪ ಅಂತ ಹೇಳ್ತಾರೆ. ಆದರೆ ಮಾಡೋರು ನಾವು, ಅದಕ್ಕೆ ನಾವು ಮಾಡೋದ್ರಿಂದ ಆಗ್ತದೆ ಹೊರತು ಯಾರಾದರೂ ಕಲಿಸಿ ತುತ್ತು ಮಾಡಿ ನಮಗೆ ಬಾಯಲ್ಲಿ ಅನ್ನ ಇಟ್ಟರು ಕೂಡ ಅದು ನುಂಗುವವರು ನಾವೇ ಆಗಿರೋದ್ರಿಂದ ನಾವು ಅದನ್ನು ಚೆನ್ನಾಗಿ ಅರಿತಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ಈ ವಚನದಲ್ಲಿ ಹೇಳೋಕ್ಕೆ ಸಾಧ್ಯ. ಸುಖದ ಸುಖಿಗಳ ಸಂಭಾಷಣೆಯಿಂದ ದುಃಖಕ್ಕೆ ವಿಶ್ರಾಮವಾಯಿತು. ಭಾವಕ್ಕೆ ತಾರ್ಕಣೆಯಾದಲ್ಲಿ ನೆನಹಿಂಗೆ ವಿಶ್ರಾಮವಾಯಿತು. ಬೆಚ್ಚು ಬೆರೆಸಲೊಡನೆ ಮಚ್ಚು ಒಳಕೊಂಡಿತ್ತಯ್ಯ ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘದಿಂದ. ಅಕ್ಕ ಮಹಾದೇವಿ ಹೇಳೋ ಮಾತು ನಮಗನ್ನಿಸ್ತದೆ ಇಲ್ಲಿ. ಸುಖದ ಸುಖಿಗಳಂತ ಬಳಸಿದ್ದಾರೆ ಅವರು. ಕೇವಲ ಸುಖಿಗಳು ಅಂತ ಹೇಳಿಲ್ಲ, ಇದನ್ನು ನಾವು ಗಮನಿಸಬೇಕು. ಸುಖದ ಸುಖಿಗಳು, ಇನ್ನೊಂದು ವಚನದಲ್ಲಿ ಜೀವಿಸುವ ಜೀವನ ಅಂತ ಹೆಂಗೆ ಬಳಸ್ಯಾರೋ, ಸುಮ್ಮನೆ ಸತ್ತಂತೆ ಬದುಕೋದಕ್ಕಿಂತ ಚೈತನ್ಯ ಉತ್ಸಾಹದಿಂದ ಬದುಕೋದಕ್ಕೆ ಹೆಂಗೆ ಜೀವಿಸುವ ಜೀವನ ಅಂದಂಗೆ ಇಲ್ಲಿ ಸುಖದ ಸುಖಿಗಳು ಅಂತ ಬಳಸಿದ್ದಾರೆ. ಸುಖದ ಸುಖಿಗಳು ಯಾರು, ಸುಮ್ಮನೆ ಸುಖಿಗಳು ಯಾರು, ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಸುಖಗಳು ಕ್ಷಣಿಕ, ಈ ಸ್ವಲ್ಪ ಸಣ್ಣ ಸಣ್ಣದರಲ್ಲಿ ನೀ ಟಿ ವಿ ನೋಡೋದ್ರಲ್ಲಿ ಖುಷಿ ಪಡೋದು, ವಸ್ತು ತರೋದ್ರಲ್ಲಿ ಖುಷಿ, ಒಂದು ಹೊಸ ಕಾರ್ ತೊಗೊಳೋದು, ಈ ಕ್ಷಣಿಕ, ಈ ಮುಗೀತು ಅಂತಿಲ್ಲ, ಈ ಸುಖ ಇಲ್ಲಿಗೆ ಮುಗಿಯಲ್ಲ, ಮತ್ತೆ ನಾಳೆ ಹೊಸದೊಂದು ಶುರುವಾಗ್ತದೆ. ಹಿಂಗೆ ನಮ್ಮ ಸುಖಗಳು ಬದಲಾಗ್ತಾನೆ ಇರ್ತಾವೆ, ಬದಲಾಗ್ತಾನೆ ಇರ್ತಾವೆ. ಅದಕ್ಕೆ ಇವಕ್ಕೆ ಪ್ರಾಪಂಚಿಕ ಸುಖಗಳು ಅಂತಾರೆ. ಪ್ರಪಂಚ ಅಂದ್ರೇ ಬದಲಾಗೋದು, ಒಂದು ಕ್ಷಣ ಪ್ರತಿ ಕ್ಷಣ ಬದಲಾಗೋದಕ್ಕೇ ಪ್ರಪಂಚ ಅಂತಾರೆ. ಅದಕ್ಕೆ ನಮ್ಮ ಪ್ರಾಪಂಚಿಕ ಸುಖಗಳು ಕೂಡ ಒಂದು ಸುಖದಿಂದ ನಮಗೆ ತೃಪ್ತಿ ಆಗೋದಿಲ್ಲ. ಇದಾಗಣ ಇನ್ನೊಂದು, ಇದಾಗಣ ಇನ್ನೊಂದು, ಇನ್ನೊಂದು ಮತ್ತೊಂದು, ಹಿಂಗೆ ಹುಡುಕ್ತಾನೆ ಇರ್ತದೆ ನಮ್ಮ ಮನಸ್ಸು. ಅದಕ್ಕೆ ಅಂತಹ ಸುಖಿಗಳ ಜೊತೆಗೆ ನಮ್ಮ ಮಾತಾಡಿದ್ರೆ ನಮ್ಮ ಕಷ್ಟ ಹೆಚ್ಚಾಗ್ತವೆ ಹೊರತು ಕಮ್ಮಿ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಅಕ್ಕ ಹೇಳೋದು, ಸುಖದ ಸುಖಿಗಳಿಂದ ನಾವು ಸಂಭಾಷಣೆ ಅಂಥವ್ರ ಜೊತೆ ಮಾತಾಡೋ ನಮ್ಮ ದುಃಖಕ್ಕೆ ವಿಶ್ರಾಮ ಆಗ್ತದೆ, ಇಲ್ಲದಂತ ಆಗ್ತದೆ ಅದು ಅಂತೇಳಿ ಹೇಳೋದು. ಅದಕ್ಕೆ ಸುಖದ ಸುಖಿಗಳು ಯಾರು ಅಂತಂದರೆ, ಚನ್ನಬಸವಣ್ಣವ್ರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರಂದರೆ, ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು ಅಂತ ಹೇಳ್ತಾರೆ ಇಲ್ಲಿ. ಸುಖ ಅಂದರೆ ಲಿಂಗ, ಸುಖಿ ಅಂದರೆ ಶರಣ, ಸುಖದ ಅನುಭವ ಅಂದರೆ ಸತ್ಸಂಗ. ಆ ಸತ್ಸಂಗದಿಂದ ನಾವು ಇಲ್ಲಿ ನಿಜ ಶರಣರು. ಪರಮ ಸುಖವನ್ನು ಅರಿತವರೇ ಸುಖದ ಸುಖಿಗಳು, ಲಿಂಗವನ್ನು ಅರಿತವರೇ ಸುಖದ ಸುಖಿಗಳು. ಅದಕ್ಕೆ ಸುಖ ಅಂದ್ರೇ ಲಿಂಗ, ಸುಖವನ್ನು ಅರಿತಂಥ ಶರಣ,
ಆತ ಸುಖಿ, ಸುಖವನ್ನು ಅರಿತಿರ್ತಾರೆ, ಅದಕ್ಕೆ ಸುಖಿ ಅಂತಾರೆ. ಅವರ ಸಂಘ ಎಂಥದ್ದಂದರೆ ಅದು ಸುಖದ ಅನುಭವ ಆಗ್ತದೆ. ಅಂಥ ಸುಖಿಗಳ ಸಂಘದಿಂದ ನಮ್ಮ ಈ ಪ್ರಾಪಂಚಿಕ ದುಃಖವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಶರಣರದ್ದು ಏನಂದರೆ ಬೇಕು ಬೇಡ ಯಾವುದೂ ಇಲ್ಲ, ಎಲ್ಲವನ್ನು ಬಿಟ್ಟ ಮೇಲೆ ನಿಮ್ಗೆ ಬೇಕು ಬೇಡ ಅನ್ನೋದ್ರಾಗೇ ಬೇಡ ಅನ್ನೋದು ಒಂದು ರೀತಿ ಅಹಂಕಾರ ಆಗುತ್ತೆ, ಬೇಕನ್ನೋದು ಒಂದು ರೀತಿ ಬೈಕೆ ಆಗುತ್ತೆ. ಅದಕ್ಕೆ ಯಾವುದು ಬೇಕು ಬೇಡ ಅನ್ನೋದನ್ನು ಅಳಿಬೇಕಾಗಿದೆ. ಅದನ್ನು ಅಳಿದಾಗ ಮಾತ್ರ ಅವರು ನಾವು ಸುಖಿಗಳಾಗ್ತೀವಿ. ಯಾಕೆ ಮಾನ ಅಪಮಾನ ಸುಖ ದುಃಖ ಲಾಭ ನಷ್ಟ ಎಲ್ಲದರಲ್ಲೂ ಒಂದೇ ಒಂದು ಸ್ಥಿತಪ್ರಜ್ಞೆ ನಮ್ಗೆ ಅಳವಡಿತು ಅಂದರೆ ನಮ್ಮ ಸುಖಕ್ಕೆ ಕೊರತೆನೋ ಆಗೋದಿಲ್ಲ. ಅದಕ್ಕೆ ಅಂಥವ್ರ ಸಂಘನ ಮಾಡಿದಾಗ ನಮ್ಮ ದುಃಖ ನಿವಾರಣೆ ಆಗ್ತದೆ. ಆಮೇಲೆ ಭಾವಕ್ಕೆ ತಾರ್ಕಣೆಯಾದಲ್ಲಿ ಅಂತಂದಾಗ ನಮ್ಮ ವಿಚಾರಗಳು ನಮ್ಮ ಭಾವನೆಗಳು ಒಂದಾದರ ಜೊತೆಗೆ ಮಾತಾಡೋದ್ರಿಂದ ನಾವು ಸಂತೋಷವಾಗಿ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ನೆನಹಿಂಗೆ ವಿಶ್ರಾಮವಾಯಿತು ಅಂತ ಇನ್ನೊಂದು ಶಬ್ದ ಹೇಳ್ತಾ, ನೆನಹ ಏನಂದರೆ ನಾ ಈ ಸುಖದ ಚುಕ್ಕಿಗಳ ಜೊತೆ ಸಂಭಾಷಣೆ ಮಾಡುವಾಗ ನಮ್ಮ ಒಂದು ಪ್ರಾಪಂಚಿಕತೆ ನಮ್ಮ ಮನಸ್ಸಿನ ದುಃಖ ದುಮ್ಮಾನ ಮನಸ್ಸಿನ ಮನೆ ಜಂಜಾಟ ಎಲ್ಲ ಮರೆತು ಸುಖವಾಗಿ ಕುಂತಿರ್ತೀವಿ. ಒಂದು ಸ್ವಲ್ಪ ಹೊತ್ತು ಕುಂತರೂ ಕೂಡ ಅಲ್ಲಿ ಯಾವುದೇ ಒಂದು ಜಂಜಾಟ ಚಂಚಲತೆ ಎಲ್ಲ ಕಳ್ಕೊಂಡು ಶಾಂತವಾಗಿರ್ತೀವಿ. ಅದಕ್ಕೆ ಅಲ್ಲಿ ನೆನಹಿಂಗೆ ವಿಶ್ರಾಮವಾಯಿತು. ಹಿಂದೇನಾಯಿತು ಅನ್ನೋದು ನೆನೆಸ್ಕೊಳ್ಳೋದ್ಬೇಕಾಗಿಲ್ಲ, ಅಥವಾ ಮುಂದೇನಾಯ್ತು ಅಂತೂ ನೆನೆಸ್ಕೊಳ್ಳೋದ್ಬೇಕಾಗಿಲ್ಲ. ಶರಣರು ಹೇಳಿರೋದು ವರ್ತಮಾನದಲ್ಲಿ ಬದುಕು, ಈ ಕ್ಷಣ ಅಂದು ಇಂದು ಮತ್ತೊಂದು ದಿನ ಬೇಡ, ದಿನವಿಂದೇ ಶಿವಶರಣಮ್ಮ ಅವಂಗೆ. ಅದಕ್ಕೆ ಇಂದಿನ ದಿನವೇ ಲೇಸು ನಾಳಿನ ದಿನಕ್ಕಿಂತ ಅಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ದುಃಖ ನಿವಾರಣೆ ಮಾಡ್ಕೊಳ್ಳೋ ಒಂದು ಮಾರ್ಗವನ್ನು ಅಕ್ಕ ಇಲ್ಲಿ ನಮ್ಗೆ ಭಾಳ ತಿಳಿಸ್ತಾ ಇದೆ. ಯಾಕಂತಂದರೆ ಸಂಘದಲ್ಲಿ ಮನಸ್ಸು ಚಂಚಲತೆಯನ್ನು ಕಳ್ಕೊಳ್ಳೋದ್ರಿಂದ ಹಿಂದೋಗೋದಿಲ್ಲ ಮುಂದೋಗೋದಿಲ್ಲ. ಯಾಕಂದ್ರೆ ಮನಸ್ಸಿನ ಸ್ವಭಾವನೇ ಅದು, ಸಂಕಲ್ಪ ವಿಕಲ್ಪ ನಡೀತಾನೆ ಇರ್ತದೆ. ಅದು ಭೂತಕಾಲಕ್ಕಾದರೂ ಹೋಗ್ತದೆ, ಭವಿಷ್ಯಕಾಲಕ್ಕಾದ್ರೂ ಹೋಗ್ತದೆ, ವರ್ತಮಾನದಲ್ಲಿ ಇರೋದು ಭಾಳ ಅಪರೂಪ. ಹಂಗೆ ಸಂಘದಲ್ಲಿದ್ದಾಗ ನಮ್ಮ ಮನಸ್ಸು ಒಂದು ಸ್ಥಿತಿಗೆ ಬರ್ತದೆ. ಅದಕ್ಕೆ ಸುಖಿಗಳ ಸಂಘ ಸುಖಿಗಳಲ್ಲಿ ಅಕ್ಕ ಹೇಳ್ತಾಳೆ, ನಾನು ಹೆಂಗೆ ಇಲ್ಲಿ ಯಾಕೆ ಬಂದೇನೆಂದರೆ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳೆಯುವೆನು. ಚನ್ನಮಲ್ಲಿಕಾರ್ಜುನ, ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ದೇವ, ನೀನು ಒಂದು ವೇಳೆ ನನಗೆ ಆಯುಷ್ಯ ಕೊಟ್ಟೆ ಅಂದರೆ ಲಿಂಗಸುಖಿಗಳ ಸಂಘದಲ್ಲಿ ನಾನು ದಿನಗಳು ಕಳಿತೀನಿ, ನನ್ನ ಆಯುಷ್ಯ ಎಲ್ಲ ಸಾರ್ಥಕ ಮಾಡ್ಕೋತೀನಿ ಅಂತ ಹೇಳಿದಳು. ಅದಕ್ಕೆ ಅಂಥ ಸಂಘಕ್ಕಾಗಿ ಹಂಬಲಿಸಿ ಬಂದಳು ಅಕ್ಕ. ಎಲ್ಲ ಕಡೆ ಎಷ್ಟು ಕಷ್ಟಪಟ್ಟು ಉಡುತಡಿಯಿಂದ ಕಲ್ಯಾಣಕ್ಕೆ ಬರೆದು ಶರಣರ ಸಂಘಕ್ಕಾಗಿ ಹಂಬಲಿಸಿದ್ಲು. ಈಗ ಹೇಳ್ತಾ ಚನ್ನಮಲ್ಲಿಕಾರ್ಜುನ, ನಿಮ್ಮ ಸಂಘ ಉಳ್ಳನ್ನಕ್ಕ ಎಲ್ಲವನ್ನೂ ಪಡೀಲಿಕ್ಕೆ ಸಾಧ್ಯ, ನಿಮ್ಮ ಶರಣರ ಸಂಘ ಈ ಉಪಮಿಸಲು ಅಸಾಧ್ಯ, ಅದರಿಂದನೇ ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಇಲ್ಲಿ ನಮ್ಮ ಶರಣರ ಸಂಘ ಸುಖಿಗಳ ಸಂಘ, ಅದು ಲಿಂಗ ಸುಖಿಗಳ ಸಂಘ, ಅಂಥ ಸಂಘದಿಂದ ನಾವು ದುಃಖವನ್ನು ಮರೀಲಿಕ್ಕೆ ಸಾಧ್ಯ. ಅಂಥ ಸಂಸಾರ ಸಂಘ ಮಾಡೋದ್ರಿಂದ ನಾವು ಮತ್ತೆ ದುಃಖಿಗಳಾಗ್ತೀವಿ ಅಂತ ನಮ್ಮನೇಲಿ ಶರಣರು ಎಚ್ಚರಿಸ್ತಾರೆ. ಬಸವ ಗುರು.